ಬಟ್ಟೆ ಎಲ್ಲ ಜೋಡಿಸ್ಕೋ. ದೇವ್ರು ಒಳ್ಳೇದು ಮಾಡ್ಲಿ. ಅಚ್ಚಿ, ನೀವು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ನನಗಿನ್ ಯಾವ ತೊಂದ್ರೇನೂ ಆಗಲ್ಲ ಅಜ್ಜಿ. ಈ ಒಂದು ಆಶೀರ್ವಾದಕ್ಕೆ ನಾನು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ಅಜ್ಜಿ. ನೀವು ನನ್ನ ಪ್ರೀತಿಸ್ಬೇಕು ಅಂತ ಅಲ್ಲ, ನಿಮ್ಮಂತ ಹಿರಿಯರು ನನ್ನ ದ್ವೇಷ ಮಾಡಿದ್ರು ನನಗೆ ಆಶೀರ್ವಾದ ಮಾಡಿದ ಹಾಗೆ. ಸರಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಆಯ್ತು. ಅಪ್ಪ, ನಂಗೆ ಅಕ್ಕ ತುಂಬಾ ಸಂಕಟ ಆಗ್ತಾ ಇದೆ ತಾಯಿ. ನೀನೇನಾದ್ರೂ ಕೊರಗ್ತಾ ಇದೆಯಾ? ನಿನ್ನ ಹೊಟ್ಟೆ ಒಳಗಡೆ ಇಷ್ಟೊಂದು ಸಂಕಟ ಇಟ್ಕೊಂಡು ಹೇಗಿರ್ತೀಯ ತಾಯಿ? ಅಲ್ಲ, ನಿನ್ನ ಹೊಟ್ಟೆ ನಾನು ಮಗು ಇರುವಾಗ ಹೀಗೆ ದಿನ ಬೆಳಗಾದ್ರೆ ಸಂಕಟ ಪಡ್ತಾ ಇದ್ರೆ ಹೇಗೆ ಹೇಳು? ಒಂದು ಕೆಲಸ ಮಾಡು, ಇವತ್ತು ನೀ ಆ ಮನೆಗೆ ಹೋಗ್ಲೇಬೇಡ. ಇನ್ ಎರಡು ದಿನದ ಮಟ್ಟಿಗೆ ನೀನು ನಮ್ಮಲ್ಲೇ ಇರು, ಬೇಕಾದ್ರೆ ನಿಮ್ಮ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಬೇಡಪ್ಪ, ನನ್ಗೇನೂ ಆಗಿಲ್ಲ, ನಾನು ಅಲ್ಲಿಗೀಗ ಹೋಗ್ಲೇಬೇಕು. ಅಲ್ಲಿ ಹೋಗಿ ಮಾಡಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಅಪ್ಪ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಕೇಳ. ನೀನು ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಕೇಳು, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ಕೇಳಮ್ಮ. ಅಪ್ಪ, ವಿಶಾಖ ಕೆಟ್ಟವಳಲ್ಲ, ಎಲ್ಲ ಸೇರಿ ಅವಳು ಕೆಟ್ಟ ದಾರಿ ಹಿಡಿಯೋ ಹಾಕಿ ಮಾಡಿದ್ದಾರೆ. ಅವಳು ಬದಲಾಗ್ತಾಳೆ, ನಾನು ಅವಳನ್ನ ಸರಿ ದಾರಿಗೆ ತಗೊಂಡ್ಬರ್ತೀನಪ್ಪ. ಅಪ್ಪ, ಇನ್ನೂ ಅವಳನ್ನ ದ್ವೇಷಿಸ್ಬೇಡಿ.
ನನಗಾದ್ರೆ ದೇವ್ರಂತ ಗಂಡ ಇದ್ದಾರೆ, ಆದ್ರೆ ಅವಳಿಗೆ ಯಾರಿದ್ದಾರೆ ಹೇಳಿ? ದೇವ್ರಂತ ತಂದೆ ನೀವೇ ಅಲ್ವಾ? ನೀವು ಅವಳನ್ನ ದ್ವೇಷಿಸ್ಬಿಟ್ರೆ ಅವಳು ಎಲ್ಲಿಗೆ ಹೋಗ್ತಾಳಪ್ಪ? ನೋಡಿ, ನನ್ನ ಸಂಕಟ ಏನೇ ಇರಲಿ, ಅದಕ್ಕೊಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನನಗೇನು ಆಗಲ್ಲ ಅಪ್ಪ. ಇವತ್ತಲ್ಲ ನಾಳೆ ನಾನು ಗೆದ್ದೇ ಗೆಲ್ತೀನಿ, ಆ ನಂಬಿಕೆ ನನಗಿದೆ. ನಾನೇನ್ ಬರ್ತೀನಿ ಅಪ್ಪ. ಯಾಕೆ ಹೀಗಿದ್ದೀರಾ? ನೀವು ಮೊದಲಿನ ಅದಕ್ಕೆ ತರ ಕಾಣಿಸ್ತಿಲ್ಲ. ವಿಶಾಖ ಏನಾದ್ರು ಮತ್ತೆ? ಇಲ್ಲ ರಾಜು, ಅವಳಿಂದ ಏನೂ ಆಗಿಲ್ಲ. ಮತ್ತೆ ವಿಷ್ಣು ಚಿಕ್ಕಪ್ಪ ಅಥವಾ ಪ್ರದೀಪಣ್ಣ ಏನಾದ್ರೂ ಫೋನ್ ಮಾಡಿದ್ರಾ? ಅವರೊಳ್ಳೆ ಯಾವಾಗ್ಲೂ ಸಿಡಕ್ಮುತಿ ಸಿದ್ದಪ್ಪನ ತರ ಆಡ್ತಿರ್ತಾರೆ ಬಿಡಿ. ನೀವು ಅವ್ರ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಂಗೊತ್ತು ವಿಶಾಖ ಏನಾದ್ರೂ ಕಿತಾಪತಿ ಮಾಡಿರ್ತಾಳೆ. ಆ ಥರ ಏನಾದ್ರೂ ಇದ್ರೆ ಶಾಂತನು ಅಣ್ಣಂಗೆ ಒಂದ್ ಮಾತು ಹೇಳಿ, ನಂಗೆ ಅವಳಿಂದ ಸಮಸ್ಯೆ ಆಗ್ತಿದೆ ಅಂತ. ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರೊಳಗಡೆ ಸಮಸ್ಯೆ ಬಗೆಹರಿದಿರುತ್ತೆ. ಅದ್ಕೆ ನೀವಿನ್ಮೇಲೆ ಹೀಗಿರೋ ಹಾಗಿಲ್ಲ. ಯಾಕೆ ಹೇಳಿ? ನಮ್ಮನೆಗೆ ಛೋಟಾ ಚಾಂಪಿಯನ್ ಬರೋ ಸಮಯ ನೀವು ಈ ಥರ ಬೇಜಾರಾಗಿದ್ರೆ ಹೇಗೆ? ನೋಡಿ, ನಾನು ಈ ಮನೆಯಲ್ಲಿ ಕೆಲಸಕಾರ ಆಗಿರ್ಬೋದು, ಆದರೆ ನನ್ನನ್ನು ನಿಮ್ಮ ಅಣ್ಣ ಅನ್ಕೊಳ್ಳಿ. ನಿಮ್ಮ ಸಮಸ್ಯೆಗಳೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಶಾಂತನಿಗೆ ಹೇಳಿ ಸರಿ ಮಾಡಿಸ್ತೀನಿ. ಮನೆ ಹತ್ರ ಬರ್ತಾ ಇದೆ. ನೀವು ಈ ಥರ ಬೇಜಾರಾಗಿದ್ದರೆ ಮನೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಕೇಳ್ತಾರೆ. ಪ್ಲೀಸ್ ಬೇಜಾರಾಗಿರಬೇಡಿ, ನಗ್ನಾಗ್ತಾ ಇರಿ. ಅದಕ್ಕೆ ಹೊರಡೋಣ. ಆಯ್ತು, ಆಗ್ಲೇ ಹೊರಟಿದ್ದೀವಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ನೋಡಿ. ರಾಧಿಕನ್ ಬಗ್ಗೆ ತುಂಬಾ ಕೋಪ ಬರ್ತಾ ಇದೆ. ಎರಡು ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದವಳು. ಇಷ್ಟು ದಿನ ಬೇಕಾ? ಅಲ್ಲ ಅಜ್ಜಿ, ಸೀಮಂತ ದಿನ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ಅವಳು ಇಲ್ಲಿರ್ಬೇಕಲ್ವಾ? ಇದಾರೆ ಅಂತಾನೆ ಅನ್ಕೊಳ್ಳಿ ವಿವೇಕಣ್ಣ. ರಾಧಿಕಾ, ಇನ್ಮೇಲೆ ನಾವು ನಿನ್ನ ತವ್ರ ಮನೆಗೆ ಕಳ್ಸಲ್ಲ. ನಾನು ಅಷ್ಟೇ. ಹಾ, ನಾನು ಕೂಡ ಅಷ್ಟೇ. ನೋಡಿದ್ಯಾ, ನೀನ್ ಹೋಗಿದ್ ನಿನ್ ತವ್ರ ಮನೆಗೆ ಆದ್ರೂ ಈ ಮನೆಯಲ್ಲಿ ನಿನ್ನ ಮಿಸ್ ಮಾಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಅಂತ ನೋಡ್ಬಿಟ. ಹೆಣ್ಮಕ್ಳಿಗೆ ಗಂಡನ್ ಮನೆನೇ ತವ್ರ ಮನೆ ಆದ್ರೆ ಅವ್ರ ಜೀವನ ಸಾರ್ಥಕ ಆಗತ್ತಂತೆ. ಆ ಭಾಗ್ಯ ನಿನಗಿದೆ. ಎಷ್ಟು ಹೆಣ್ಮಕ್ಳಿಗೆ ಈ ಅದೃಷ್ಟ ಇರುತ್ತೆ ಹೇಳು. ಅತ್ತೆ ಎಲ್ಲಿ ಅಜ್ಜಿ? ನಿಮ್ಮತ್ತೆ ಮೇಲಿದ್ದಾಳೆ,
ಇದನ್ನ ದೇವ್ರ ಮನೆಯಲ್ಲಿಟ್ಟು ಹೋಗವಳ ಮಾತಾಡ್ಸು. ಹಾ, ನಿಂಗಲ್ಲೊಂದು ಸರ್ಪ್ರೈಸ್ ಕಾದಿದೆ. ಏನಜ್ಜಿ ಅದು? ಹೋಗು ಅಂತ ಹೇಳದ್ವಲ್ಲ, ನೀನೇ ಹೋದ್ರೆ ಗೊತ್ತಾಗತ್ತೆ. ಹೋಗು. ಸರಿ. ಇನ್ನೊಂದ್ ಸ್ವಲ್ಪ. ಸಾಕಮ್ಮ ಸಾಕು, ಹಾಗೆಲ್ಲ ಹೇಳ್ಬೇಡ, ತಗೋ. ಇನ್ನೊಂದ್ ತುತ್ತು ತಿಂದ್ರು ನನ್ನ ಹೊಟ್ಟೆ ಪಂಚರ್ ಆಗುತ್ತೆ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ, ಇನ್ನೊಂದ್ ತುತ್ತಿನ. ಅಮ್ಮ, ನಿಮ್ ಕೈ ತುತ್ತು ತಿನ್ಬೇಕು ಅನ್ನೋದು ನನ್ ಎಷ್ಟು ವರ್ಷದ ಕನಸು ಗೊತ್ತಾ? ಈ ಕನಸನ ನನ್ಸು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟು ವರ್ಷ ಕಾಯ್ಬೇಕಾಯ್ತು. ದೇವ್ರು ಕೊಟ್ರೆ ಕೆನ್ನೆ ಮೇಲೆ ಹೊಡೆದು ಕೊಡ್ತಾನಂತೆ, ಅದಕ್ಕೆ ಇದೇ ಸಾಕ್ಷಿ. ಯಾಕೆ ರಾಧಿಕ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ನೀನ್ ಈ ಮನೆ ಕಾಲೆಟ್ ಗಳಿಗೆನೋ ಏನೋ, ಶಾಂತನೋ ಇವತ್ತು ನನ್ನ ಅಮ್ಮ ಅಂತ ಒಪ್ಕೊಂಡ್ಬಿಟ್ಟ. ನಂಗೆ ತುಂಬಾ ಸಂತೋಷ ಆಗ್ತಿದೆ ರಾಧಿಕ. ಹಿಂದೆ ಮಾಡಿದ ಪಾಪನೆಲ್ಲ ಕೈ ತುತ್ತು ಕೊಟ್ಟು ತೀರ್ಸ್ಕೊಳ್ತಾ ಇದ್ದೆ. ಹಾಗಲ್ಲಮ್ಮ, ನಾನು ಅನುಭವಿಸಿದ ಒಂಟಿತನನ್ನ ನಾನು ಹೀಗೆ ಕಳ್ಕೊತಾ ಇದ್ದೆ. ಎಷ್ಟೋ ವರ್ಷಗಳ ಮೇಲೆ ನನಗೆ ತಾಯಿ ಪ್ರೀತಿ ಸಿಗ್ತಾ ಇದೆ. ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ರಾಧಿಕಾ? ಅವಳಿಗೆ ಯಾಕೋ ತೊಂದರೆ ಆಗತ್ತೆ ಅಂದ್ರೆ, ಇಷ್ಟು ದಿನ ರಾಧಿಕಾ ಮೇಲಿದ್ದ ನಿಮ್ ಪ್ರೀತಿ ಈಗ ನನ್ ಮೇಲೆ ಬಂತಲ್ವಾ, ಅದಕ್ಕೆ ಸ್ವಲ್ಪ ಬೇಸರ ಆಗೋ ಸಹಜ ಅಲ್ವಾ ರಾಧಿಕಾ? ರಾಧಿಕಾ ಅವರೇ, ಹೇಳ್ತಾ ಇದ್ದೀರಾ? ಅಮ್ಮ, ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ಈ ರೀತಿ ಅಳ್ಬಾರ್ದು ರಾಧಿಕಾ. ಕಣ್ಣೀರು ಹೊಸ್ಕೊಳ್ಳಿ ಪ್ಲೀಸ್. ನನಗೆ ಸಂಕಟ ಆಗ್ತಿದೆ. ಇಲ್ಲಿವರೆಗೂ ಈ ಮನೆಯಲ್ಲಿ ಏನೆಲ್ಲ ನಡೆದೋಯ್ತು, ಆದ್ರೆ ಈಗ ನಾನ್ ಬಂದಿದ್ದೀನಲ್ಲ, ಯಾವ ತೊಂದರೆನೂ ಆಗೋದಿಲ್ಲ. ಹೌದು ರಾಧಿಕಾ, ನಮ್ಮನೆ ಎಲ್ಲಾ ಸಮಸ್ಯೆನೂ ಶಾಂತನು ದೂರ ಮಾಡ್ತಾನೆ. ನಿನ್ನ ವಿಶಾಖದಿಂದ ಕಾಪಾಡ್ತೀನಿ ಅಂತ ಈಗಷ್ಟೇ ಹೇಳ್ತಿದ್ದ. ನೀನೇನು ಯೋಚನೆ ಮಾಡ್ಬಿಡ. ಹಾ, ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತಿದ್ದ, ಅದನ್ನ ನಾನ್ ಹೇಳಲ್ಲ, ಶಾಂತನು ನೀನೇ ಹೇಳು. ರಾಧಿಕಾಗ್ ಮಗುವಾದ್ರೆ ಆ ಮಗುನ ನಾನೇ ಎತ್ತಾಡಿಸ್ತೀನಿ, ವಿಶುಕೈಗೆ ಮಗುನ ಕೊಡೋದೇ ಇಲ್ಲ. ಅಮ್ಮ, ರಾಧಿಕಾ ಅವರು ತುಂಬಾ ಎಮೋಷನಲ್, ನೀವೇನ್ ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಬಂದೆ. ನನಗೆ
ಮನೆಯಲ್ಲಿ ಆ ಶಾಂತನನ್ನ ಎಲ್ಲರೂ ನಂಬಿದ್ದಾರೆ. ಆದ್ರೆ ಅವನು ನಮಗೆ ದ್ರೋಹಿ. ಈ ಮನೆನ ಒಡೆಯೋದಕ್ಕೆ ಅಂತಾನೆ ಬಂದು ಸೇರ್ಕೊಂಡಿದ್ದಾನೆ ರೀ. ಖಂಡಿತ ಮನೆ ಮನಸ್ಸು ಒಡೆಯೋದೆ ನನ್ನ ಮುಂದೆ ಇರೋ ಗುರಿ. ನನಗಿದ್ರಲ್ಲಿ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ. ನಾನು ಮಾಡೋದೇ ಸರಿ. ನಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ನನಗೆ ಯಾವುದೇ ರೀತಿ ಪಶ್ಚಾತ್ತಾಪನೂ ಇಲ್ಲ. ನಾನು ಹೇಳ್ತೀನಿ ಅತ್ತೆಗೆ ಈಗಲೇ ಎಲ್ಲ ವಿಷಯನೂ ಹೇಳ್ತೀನಿ. ನಿನ್ನ ಬಣ್ಣ ಬಯಲು ಮಾಡ್ತೀನಿ. ಖಂಡಿತ ಹೇಳಿ, ಹೋಗಿ ಈಗಲೇ ಹೇಳಿ. ಮೊದಲು ಯಾರ ಹತ್ರ ಹೇಳ್ತಿರೋ ಅವರ ತಲೆ ಮೊದಲು ನೋಡೋದು. ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ, ನಾನು ಅನ್ಕೊಂಡಿದ್ದನ್ನು ಮಾಡಕ್ ಆಗೋದಿಲ್ಲ ಅನ್ನೋ ಅನುಮಾನ ನಿಮಗಿದ್ರೆ ಪ್ಲೀಸ್ ಹೋಗಿ ಹೇಳಿ. ಹೋಗಿ ರುಕ್ಮಿಣಿ ಅವ್ರಿಗೆ ಹೇಳಿ. ಅವರ ಉಸಿರು ನಿಲ್ಸೋದಕ್ಕೆ ನನಗೆ ಹೆಚ್ಚು ಸಮಯ ಬೇಡ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ಯಾವುದೇ ಫೀಲಿಂಗ್ಸು ಇಲ್ಲ. ನಿಮ್ಗೆ ಯಾವ ಮಾತಿಗೂ ನಾನು ಹೆದರಲ್ಲ. ನಾನು ಎಲ್ಲ ವಿಷಯನೂ ಹೇಳೇ ಹೇಳ್ತೀನಿ. ಹೆದರಲ್ಲ ಅಂತೀರಾ? ನೋಡಿದ್ರೆ ಬೇದರಿದ ಜಿಂಕೆ ತರ ಕಾಣಿಸ್ತಾ ಇದ್ದೀರಾ. ನನಗೆ ನಿಮ್ಮ ಕಣ್ಣಲ್ಲಿ ಹೆದರಿಕೆ ಕಾಣಿಸ್ತಾ ಇದೆ. ಮತ್ತೆ ನಿಮ್ಮ ಕಣ್ಣಲ್ಲಿ ಸಾವಿನ ಭಯ ಕಾಣಬಾರದು ಅಂದ್ರೆ ಸುಮ್ಮನೆ ಇದ್ದು ಮೊದಲು ಧರ್ಮಾಧಿಕಾರಿ ಪಟ್ಟ ನನ್ನ ಕೈಗೆ ಸಿಗ್ಲಿ, ಆಮೇಲೆ ನಾನು ಆಡೋ ಆಟ ನೋಡಿ ಕಣ್ಣೀರು ಹಾಕ್ಬೇಕು, ಇಲ್ಲ ಚಪ್ಪಾಳೆ ತಟ್ಟಬೇಕು. ಅಷ್ಟೇ ನಿಮ್ಮ ಮುಂದೆ ಇರೋ ದಾರಿ. ಹಾಗೆ ಹೇಳಿದ್ರ ನನಗಂತೂ ತುಂಬಾ ಸಂತೋಷ ಆಗ್ತಿದೆಯಪ್ಪ. ಇರು ರಾಧಿಕನ ಹತ್ರ ಮಾತಾಡುವಂತೆ ಕರಿತೀನಿ. ರಾಧಿಕಾ, ರಾಧಿಕಾ. ಬಂದೆ ಬಂದೆ. ವಿಶು ಮಾತಾಡ್ಬೇಕಂತೆ, ಬೇಗ ಬಾ. ಒಂದ್ ನಿಮಿಷ ಬಂದ್ಬಿಡ್ತಾಳೆ. ಅಮ್ಮ, ಯಾವಾಗ್ಲೂ ಗಂಡ ಹೆಂಡತಿ ಮಾತಾಡಿದ್ರೆ ಸಾಕ? ನಾನು ನನ್ನ ತಮ್ಮ ಜೊತೆ ಮಾತಾಡೋದು ಬಿಡ್ವಾ? ನೀನು ಮಾತಾಡಪ್ಪ. ಹಲೋ ವಿಶು ಬ್ರದರ್, ಹೇಗಿದ್ಯಾ? ಓ ನಾನ್ ಸೂಪರ್. ಇಲ್ಲಿ ಮನೇಲಿ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರಪ್ಪ. ಹೌದು. ರಾಧಿಕಾಗೆ ಯಾವಾಗಲೂ ನಿನ್ ಬಗ್ಗೆನೆ ಚಿಂತೆನಪ್ಪ, ನನ್ ಬಗ್ಗೆ ಗಮನನೇ ಕೊಡಲ್ಲ ಅಂತಾರೆ. ಇಲ್ಲ ವಿಶ್ವ, ನಾನು ಅಮ್ಮನ್ನ ಒಪ್ಕೊಂಡಿದ್ದೀನಿ. ತಪ್ಪನ್ನ ಸರಿ ಮಾಡ್ಕೊಂಡಾಗ್ಲೇ ಅಲ್ವಾ ನಾವು ಮನುಷ್ಯರಾಗೋದು. ಹಾ ವಿಶು, ಇವತ್ತು ನಾನು ಅಮ್ಮನ ಕೈ ತುತ್ತಿದ್ದೆ. ಇದಕ್ಕೋಸ್ಕರ
ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ಸರಿ ವಿಶು, ರಾಧಿಕಾ ತೌರ್ಮನೆಯಿಂದ ಬಂದ್ಮೇಲೆ ಅವ್ರ ಮುಖದಲ್ಲಿ ಎಂತ ಕಳೆ ಇದೆ ಗೊತ್ತಾ? ಕೊಡ್ತೀನಿ, ಮಾತಾಡು. ತಗೊಳ್ಳಿ ರಾಧಿಕಾ. ಹಲೋ ರೀ, ಹೇಗಿದ್ದೀರಾ? ಯಾವಾಗ ಬರ್ತಿದ್ದೀರಾ ರೀ? ಹಲೋ ಹಲೋ ರೀ, ಕೇಳಿಸ್ತಿದ್ಯಾ? ಹಲೋ ಹಲೋ ರೀ, ಮಾತಾಡಿ ರಾಧಿಕಾ. ಲೈನ್ ಕಟ್ ಆಗಿಲ್ಲ ಅನ್ಕೋತೀನಿ. ಹಲೋ ರೀ, ಕೇಳಿಸ್ತಿದ್ಯಾ ರೀ? ಹಲೋ ಕೇಳಿಸ್ತಿದ್ಯಾ? ಹಲೋ